ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಇವತ್ತು ಈ ವಿಡಿಯೋದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಬಹುಮುಖ್ಯವಾದಂತ ಪ್ರಾಜೆಕ್ಟ್ಗಳಲ್ಲಿ ಒಂದಾದಂತ ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆ ಬಗ್ಗೆ ಎಲ್ಲ ವಿವರಗಳನ್ನ ಹೇಳ್ತಾ ಹೋಗ್ತೀನಿ. ವೆಲ್ಕಮ್ ಟು ಮೈ ಚಾನಲ್ ಅಸೆಟ್ ಕನ್ನಡ. ಸ್ನೇಹಿತರೆ, 1973 ನೀರಾವರಿ ತಜ್ಞ ಮತ್ತು ಪಿಡಬ್ಲ್ಯೂಡಿಯ ಚೀಫ್ ಇಂಜಿನಿಯರ್ ಆಗಿದ್ದಂತ ಜಿ ಎಸ್ ಪರಮೇಶ್ವರ್ ಅವರು ಕೊಟ್ಟಂತ ವರದಿಯ ಆಧಾರದಲ್ಲಿ ಶುರುವಾದಂತ ಎತ್ತಿನಹೊಳೆ ಪ್ರಾಜೆಕ್ಟ್. ನಂತರದಲ್ಲಿ ಈ ಪ್ರಾಜೆಕ್ಟ್ಗೆ ಈಗೆಲ್ಲ ಅಪ್ರೂವಲ್ ಸಿಗ್ತಾ ಹೋಯ್ತು, ಮತ್ತೆ ಈಗ ಯಾವ ಹಂತದಲ್ಲಿದೆ ಇದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಮತ್ತೆ ನಾವು ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡಲು ನಮ್ಮ ಚಾನೆಲ್ನ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಈ ಬೆಲ್ ಐಕನ್ನ ಒತ್ತಿ ನಮ್ಮ ಚಾನೆಲಲ್ಲಿ ಬರುವಂತ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತದೆ. ಜಿ ಎಸ್ ಪರಮಶಿವಯ್ಯನವರು ಮಲೆನಾಡಿನ 4 ಜಿಲ್ಲೆಗಳ ನದಿ ಮತ್ತು ಹಳ್ಳಗಳಿಂದ ತುಮಕೂರು, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಳ್ಳಿಗಳಿಗೆ ಕುಡಿಯುವ ನೀರು ಒದಗಿಸುವ ಒಂದು ರಿಪೋರ್ಟ್ ಅನ್ನು ಆಗಿನ ಸರ್ಕಾರಕ್ಕೆ ಒಪ್ಪಿಸ್ತಾರೆ. ಅದಾದ ನಂತರ ಇದರ ಬಗ್ಗೆ ಮೊದಲ ಬಾರಿಗೆ 2010 ಅಂದಿನ ಜಲಸಂಪನ್ಮೂಲ ಸಚಿವರಾದಂತಹ ಬಸವರಾಜ ಬೊಮ್ಮಾಯಿ ಅವರು ಪ್ರಸ್ತಾವನೆ ತರ್ತಾರೆ. ಇದಾದ ನಂತರ ಅವರ ಸರ್ಕಾರ ಬಿದ್ದು ಹೋಗುತ್ತೆ, ಮತ್ತೆ ಮುಂದೆ 2013 ಬಂದಂತ ಸಿದ್ದರಾಮಯ್ಯನವರ ಸರ್ಕಾರ ಇಐ ಟೆಕ್ನಾಲಜೀಸ್ ಎಂಬ ಕಂಪನಿ ಹತ್ರ ಎತ್ತಿನಹೊಳೆ ಪ್ರಾಜೆಕ್ಟ್ ಬಗ್ಗೆ ಒಂದು ಫೀಸಿಬಿಲಿ ಸ್ಟಡಿ ರಿಪೋರ್ಟ್ ನ ಮಾಡಿಸ್ತಾರೆ. ಮತ್ತು ಅಂದಿನ ಕೇಂದ್ರ ಸರ್ಕಾರದಲ್ಲಿ ಪರಿಸರ ಖಾತೆ ಮಂತ್ರಿಗಳಾಗಿದ್ದಂತಹ ವೀರಪ್ಪ ಮೊಯ್ಲಿ ಅವರ ಒಪ್ಪಿಗೆ ಸಿಕ್ಕ ಮೇಲೆ ನಮ್ಮ ಅಂದಿನ ರಾಜ್ಯದ ಸಿಎಂ ಆಗಿದ್ದ ಸಿದ್ದರಾಮಯ್ಯ ಅವರು ಈ ಪ್ರಾಜೆಕ್ಟ್ ಅನ್ನು ಅನೌನ್ಸ್ ಮಾಡ್ತಾರೆ. ಮತ್ತು 2014 ಮಾರ್ಚ್ 4 ಚಿಕ್ಕಬಳ್ಳಾಪುರದಲ್ಲಿ ಈ ಒಂದು ಎತ್ತಿನಹೊಳೆ ಪ್ರಾಜೆಕ್ಟ್ ನ ಶಂಕುಸ್ಥಾಪನೆ ನೆರವೇರಿಸ್ತಾರೆ. 2014 ಈ ಒಂದು ಎತ್ತಿನಹೊಳೆ ಪ್ರಾಜೆಕ್ಟ್ ನ ವಿರೋಧಿಸಿ ಕೆಲವು ಪರಿಸರವಾದಿಗಳು ಚೆನ್ನೈನಲ್ಲಿರುವಂತಹ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ನಲ್ಲಿ ಪಿಟಿಷನ್ ದಾಖಲು ಮಾಡ್ತಾರೆ. 2017 ಚೆನ್ನೈನಲ್ಲಿ ದಾಖಲಾಗಿದ್ದಂತ ಪಿಟಿಷನ್ ಅನ್ನು ನ್ಯೂ ಡೆಲ್ಲಿಯಲ್ಲಿರುವ ಪ್ರಿನ್ಸಿಪಲ್ ಬೆಂಚ್ ಆಫ್ ಟ್ರಿಬ್ಯುನಲ್ ಗೆ ವರ್ಗಾವಣೆ ಮಾಡಲಾಗುತ್ತೆ. 2019 ಡೆಲ್ಲಿಯಲ್ಲಿರುವಂತಹ ಪ್ರಿನ್ಸಿಪಲ್ ಬೆಂಚ್ ಆಫ್ ಟ್ರಿಬ್ಯುನಲ್ ನಲ್ಲಿ ದಾಖಲಾದಂತಹ ಪಿಟಿಷನ್ ಅನ್ನು ವಜಾ ಮಾಡಿ ತೀರ್ಪು ಕೊಡಲಾಗುತ್ತೆ, ಮತ್ತು ಎತ್ತಿನಹೊಳೆ ಪ್ರಾಜೆಕ್ಟ್ ಮುಂದುವರಿಸುವಂತೆ ಆದೇಶಿಸಲಾಗುತ್ತೆ. ಈಗ 80% ಕೆಲಸ ಮುಗಿದಿದ್ದು ಈ ವರ್ಷದ ಅಂತ್ಯಕ್ಕೆ ಅಥವಾ ಮುಂದಿನ ವರ್ಷಕ್ಕೆ ಪೂರ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗಲಿರುವಂತ ಈ ಎತ್ತಿನಹೊಳೆ ಪ್ರಾಜೆಕ್ಟ್ ಹೇಗಿರುತ್ತೆ ಅಂದ್ರೆ, ಸಕಲೇಶ್ವರ ತಾಲೂಕಿನಲ್ಲಿ ದಕ್ಷಿಣಾಭಿಮುಖವಾಗಿ ಹರಿಯುವಂತ ನೇತ್ರಾವತಿ ನದಿಯ ಉಪನದಿಗಳಾದ ಎತ್ತಿನಹೊಳೆ, ಕಾಡುಮನೆ ಹೊಳೆ, ಕರಿಹೊಳೆ ಮತ್ತು ಹೊಂಗದ ಹೊಳೆಗಳಿಗೆ 8 ಸಣ್ಣ ಸಣ್ಣ ಚೆಕ್ ಡ್ಯಾಮ್ ರೂಪದಲ್ಲಿ ನೀರು ಶೇಖರಣೆ ಆಗುವ ರೀತಿಯಲ್ಲಿ ಡ್ಯಾಮ್ ನಿರ್ಮಿಸಿ ಅಲ್ಲಿಂದ 3 ಪಂಪಿಂಗ್ ಸ್ಟೇಷನ್ಗಳ ಹತ್ತಿರ ನಿರ್ಮಿಸಿರುವಂತಹ ಸಣ್ಣ ಸಣ್ಣ ಡ್ಯಾಮ್ಗಳಿಗೆ ಪಂಪ್ ಮಾಡಲಾಗುತ್ತೆ. ಮತ್ತು ಈ 3 ಪಂಪಿಂಗ್ ಸ್ಟೇಷನ್ಗಳಿಂದ ನೀರನ್ನ ಸಕಲೇಶ್ವರದ ಹರವನಹಳ್ಳಿಯಲ್ಲಿ ಏನೊಂದು 950 ಮೀಟರ್ ಎತ್ತರದಲ್ಲಿ ನಿರ್ಮಿಸಿರುವಂತಹ ರಿಸರ್ವಾರ್ಗೆ ಪಂಪ್ ಮಾಡಲಾಗುವುದು. ಮತ್ತು ಈ ರಿಸರ್ವಾರ್ ಇಂದ ನೀರನ್ನ ಗ್ರಾವಿಟಿ ಮೂಲಕ 874 ಕಿಲೋಮೀಟರ್ ಹರಿದು ಬೈರ್ಗೊಂಡ್ಲ ಹತ್ರ ನಿರ್ಮಾಣ ಮಾಡಲಾಗ್ತಿರುವ 5.5 TMC ನೀರು ಇಡಿಸುವ ಕೆಪಾಸಿಟಿ ಇರುವ ಈ ರಿಸರ್ವಾರ್ಗೆ ಹರಿದು ಬಂದು ಸೇರ್ತದೆ. ಮತ್ತು ಇಲ್ಲಿಂದ 7 ಜಿಲ್ಲೆಗಳಲ್ಲಿ ಬರುವ 29 ತಾಲೂಕು ಮತ್ತು 38 ಟೌನ್ಗಳು ಮತ್ತು 6557 ಹಳ್ಳಿಗಳಿಗೆ ಕುಡಿಯುವಂತ ನೀರನ್ನ ಒದಗಿಸಲಾಗುವುದು. ಮತ್ತು ಇದೇ ಜಿಲ್ಲೆಗಳಲ್ಲಿ ಬರುವ 700 ಕೆರೆಗಳಿಗೆ ನೀರು ತುಂಬಿಸಿ ಕುಸಿದಿರುವಂತ ಅಂತರ್ಜಲನ ಸುಧಾರಿಸುವುದು ಇದರ ಉದ್ದೇಶ. ಈ ಎತ್ತಿನಹೊಳೆ ಯೋಜನೆಯನ್ನ ಕರ್ನಾಟಕದ ನೀರಾವರಿ ನಿಗಮದ ಅಡಿಯಲ್ಲಿ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ ಸಂಸ್ಥೆ ಉಸ್ತುವಾರಿಯಲ್ಲಿ ನಿರ್ಮಿಸಲಾಗುತ್ತದೆ. ಈ ಎತ್ತಿನಹೊಳೆ ಪ್ರಾಜೆಕ್ಟ್ಗಾಗಿ ಮೊದಲು 2012 8323 ಕೋಟಿ ವೆಚ್ಚಾಗುತ್ತೆ ಅಂತ ಅಂದಾಜಿಸಲಾಗಿತ್ತು. ಅದಾದ ನಂತರ 2014 12912 ಕೋಟಿ ಆಗುತ್ತೆ ಅಂತ ಹೇಳಿದ್ರು. ಈಗ 2022 ಈ ಒಂದು ಎತ್ತಿನಹೊಳೆ ಪ್ರಾಜೆಕ್ಟ್ಗೆ 23251 ಕೋಟಿ ಖರ್ಚಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಮತ್ತು ಈ ಪ್ರಾಜೆಕ್ಟ್ ನಿರ್ಮಾಣಕ್ಕೆ ಹಣ ಜಾಸ್ತಿ ಆಗ್ತಿರುವಂತ ಕಾರಣ ಏನು ಅಂದ್ರೆ, ಭೂಮಿ ಅಧಿಗ್ರಹಣದಲ್ಲಿ 2013 ಲ್ಯಾಂಡ್ ಅಕ್ವಿಜಿಷನ್ ಆಕ್ಟ್ ಬಂದ ಮೇಲೆ ಭೂ ಪರಿಹಾರದ ಮೊತ್ತ ಹೆಚ್ಚಾದ್ರಿಂದ ಈ ಒಂದು ಪ್ರಾಜೆಕ್ಟ್ಗೆ ಹಣ ಹೆಚ್ಚಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಈ ಎತ್ತಿನಹೊಳೆ ಪ್ರಾಜೆಕ್ಟ್ಗಾಗಿ ಬೈರ್ಗೊಂಡ್ಲದಲ್ಲಿ 5860 ಎಕರೆ ಜಾಗನ ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಮತ್ತು ಈ ಪ್ರಾಜೆಕ್ಟ್ ನ ಪಂಪೋಸ್ ಮತ್ತೆ ಪೈಪ್ಲೈನ್ ನಡವಳಿಕೆಗೋಸ್ಕರ ಸಕಲೇಶ್ವರದಲ್ಲಿ ಬರುವಂತಹ ವೆಸ್ಟರ್ನ್ ಘಾಟ್ಸ್ ಅರಣ್ಯದಲ್ಲಿ 600 ಎಕ್ಟರ್ ಭೂ ಪ್ರದೇಶನ ಉಪಯೋಗಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಈ ಎತ್ತಿನಹೊಳೆ ಪ್ರಾಜೆಕ್ಟ್ ಅನ್ನು 2 ಭಾಗವಾಗಿ ವಿಂಗಡಿಸಲಾಗಿದೆ. ಒಂದು ಏತ ನೀರಾವರಿ ಭಾಗ, ಮತ್ತು ಇನ್ನೊಂದು ನೀರು ಸರಬರಾಜು ಮಾಡುವಂತ ಚಾನಲ್ ನಿರ್ಮಾಣನ. ಭಾಗ 1, ನೀರನ್ನ ಹಳ್ಳಗಳಿಂದ ಸಕಲೇಶ್ವರದ ಹರವನಹಳ್ಳಿವರೆಗೂ ಪಂಪ್ ಮಾಡುವಂತ ಕೆಲಸ, ಮತ್ತೆ ಅದಕ್ಕೆ ಏನೇನ್ ಬೇಕಾಗುತ್ತೆ ಇದನ್ನ 5 ಪ್ಯಾಕೇಜ್ಗಳಾಗಿ ವಿಂಗಡಿಸಲಾಗಿದೆ. ಮತ್ತೆ ಇದರ ಗುತ್ತಿಗೆಯನ್ನ 1 ಅಮೃತ ಕನ್ಸ್ಟ್ರಕ್ಷನ್ ಅಂಡ್ NCC, 2 ಜಿ ಶಂಕರ್ ಅಂಡ್ IVRCL, 3 ಮೆಗಾ ಇಂಜಿನಿಯರಿಂಗ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್, 4 GVPREL ಅಂಡ್ HCC, 5 IVRCL ಅಂಡ್ ಮೆಗಾ ಇಂಜಿನಿಯರಿಂಗ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್. ಭಾಗ 2, ನೀರನ್ನ ಸಕಲೇಶ್ವರದ ಹರವನಹಳ್ಳಿಯಿಂದ ಬೈರ್ಗೊಂಡ್ಲದವರೆಗೆ ಹರಿಸುವಂತ ಕಾಲುವೆ ನಿರ್ಮಾಣ ಕಾಮಗಾರಿ. ಇದನ್ನ 13 ಪ್ಯಾಕೇಜ್ಗಳನ್ನಾಗಿ ವಿಭಾಗಿಸಿದ್ದಾರೆ. ಮತ್ತು ಇದರ ಗುತ್ತಿಗೆನ ಶಂಕರ್ ನಾರಾಯಣ ಕನ್ಸ್ಟ್ರಕ್ಷನ್ಸ್, ಅಮೃತ ಕನ್ಸ್ಟ್ರಕ್ಷನ್ಸ್, ಜಿ ಶಂಕರ್, DY ಉಪ್ಪಾರ್ ಅಂಡ್ ಸನ್ಸ್, ಸರಳ ವಿಕಾಸಂ,
ರೆಡ್ಡಿ ವೀರಣ್ಣ ಕನ್ಸ್ಟ್ರಕ್ಷನ್ ಅಂಡ್ ಕಂಪನಿ ಇವರುಗಳಿಗೆ ನೀಡಲಾಗಿದೆ. ಮತ್ತು ಈ ಪ್ರಾಜೆಕ್ಟ್ ಗಾಗಿ ನಿರ್ಮಾಣ ಆಗ್ತಿರುವಂತ ಅಕ್ವಾಡಕ್ಟ್ ನಿರ್ಮಾಣ ಸಹಿತ ಹೊಸ ಪದ್ಧತಿಯಲ್ಲಿ ನಿರ್ಮಿಸುತ್ತಿದ್ದಾರೆ. ಹಿಂದೆ ಮಾಡುತ್ತಿದ್ದ ಹಳೆ ಪದ್ಧತಿ ಬಿಟ್ಟು ಹೊಸ ಪದ್ಧತಿಯಲ್ಲಿ ಪ್ರಿಕಾಸ್ಟೆಡ್ ಅಕ್ವಾಡಕ್ಟ್ ನಿರ್ಮಿಸಿ ತಯಾರಿರುವ ಕಾಲಂಗಳ ಮೇಲೆ ಜೋಡಿಸಲಾಗುವುದು. ಇದರಿಂದ ಕೆಲಸ ಬಹಳ ಶೀಘ್ರವಾಗಿ ಮುಗಿಯುತ್ತದೆ. ಮತ್ತೆ ಇದರ ನಿರ್ಮಾಣನ ಮೂರು ಪ್ಯಾಕೇಜ್ ಗಳನ್ನಾಗಿ ವಿಭಾಗಿಸಿ ಇದರ ಗುತ್ತಿಗೆನ ಆಶಿಮಾ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್, ಶಂಕರ್ ನಾರಾಯಣ ಕನ್ಸ್ಟ್ರಕ್ಷನ್ ಕಂಪನಿ ಮತ್ತೆ ಜಿ ಶಂಕರ್ ಅವರಿಗೆ ನೀಡಲಾಗಿದೆ. ಈ ಪ್ರಾಜೆಕ್ಟ್ ಬಗ್ಗೆ ಪರ ವಿರೋಧ ಎರಡು ವಾದಗಳಿವೆ. ಒಂದು ಗುಂಪು ಈ ಪ್ರಾಜೆಕ್ಟ್ ನಿಂದ ನಾಲ್ಕು ದಶಕಗಳಿಂದ ಕುಡಿಯೋ ನೀರಿಗೆ ಪರಿತಪಿಸುತ್ತಿರುವಂತಹ ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು ಈ ಭಾಗದ ಜನರಿಗೆ ಕುಡಿಯೋ ನೀರಿನ ಬವಣೆ ಶಾಶ್ವತವಾಗಿ ಪರಿಹಾರ ಆಗುತ್ತದೆ ಅಂತ. ಮತ್ತು ಈ ಪ್ರಾಜೆಕ್ಟ್ ನಿಂದ ಇಲ್ಲಿನ ಅಂತರ್ಜಲ ಹೆಚ್ಚುತ್ತದೆ ಮತ್ತು ಇದರಿಂದ ವಿಷಭರಿತ ಫ್ಲೋರೈಡ್ ನೀರನ್ನು ಕುಡಿದು ಆರೋಗ್ಯ ಹಾಳು ಮಾಡ್ಕೋತಿರುವಂತಹ ಈ ಭಾಗದ ಜನರಿಗೆ ಒಂದು ಪರಿಹಾರ ದೊರಕಂತಾಗುತ್ತದೆ. ಮತ್ತು ಈ ಪ್ರಾಜೆಕ್ಟ್ ನಿಂದ ಕುಡಿಯುವ ನೀರಿನ ಶಾಶ್ವತ ಪರಿಹಾರ ದೊರೆತಂತಾಗುತ್ತದೆ. ಇನ್ನೊಂದು ಗುಂಪಿನವಾದ ಈ ಪ್ರಾಜೆಕ್ಟ್ ನಿಂದ ಸೂಕ್ಷ್ಮ ಅರಣ್ಯ ಪ್ರದೇಶವಾಗಿರುವಂತಹ ನಮ್ಮ ವೆಸ್ಟರ್ನ್ ಘಾಟ್ಸ್ ನಲ್ಲಿ ಕಾಡು ಹಾಳಾಗಿದೆ ಮತ್ತು ಮುಂದೆ ನೇತ್ರಾವತಿ ನದಿಯಲ್ಲಿ ನೀರು ಕಮ್ಮಿಯಾಗಿ ನೇತ್ರಾವತಿ ನದಿಯನ್ನು ನಂಬಿ ಬದುಕ್ತಿರುವಂತಹ ಈ ಭಾಗದ ಜನರಿಗೆ ಇದು ಮುಂದಿನ ದಿನಗಳಲ್ಲಿ ಮಾರಕವಾಗಲಿದೆ ಎಂದು. ನಾನು ಎರಡರಲ್ಲಿ ಯಾರ ಪರನೋ ಅಥವಾ ಯಾರ ವಿರುದ್ಧನೋ ಮಾತಾಡಕ್ ಹೋಗಲ್ಲ. ನನ್ನ ವಾದ ಎಷ್ಟೇ, ಕುಡಿಯೋ ನೀರು ಮೊದಲ ಆದ್ಯತೆ ಆಗ್ಬೇಕು. ಈ ಎತ್ತಿನಹೊಳೆ ಪ್ರಾಜೆಕ್ಟ್ ಶೀಘ್ರವಾಗಿ ಶುರುವಾಗಬೇಕು ಮತ್ತೆ ಎಷ್ಟು ನೀರು ಇದರಲ್ಲಿ ಸಿಗುತ್ತೆ ಸಿಗುದಿಲ್ಲ ಎಲ್ಲ ಊಹಾಪೋಹಗಳಿಗೆ ಉತ್ತರ ಸಿಗಬೇಕು. ಮತ್ತು ಈ ಪ್ರಾಜೆಕ್ಟ್ ನಿಂದ ಒಳ್ಳೆ ನೀರು ಸಿಕ್ಕಿ ಕುಡಿಯೋ ನೀರಿಗಾಗಿ ದಶಕಗಳಿಂದ ಪರಿತಪಿಸುತ್ತಿರುವಂತಹ ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ತುಮಕೂರು ಜನರಿಗೆ ಈ ಪ್ರಾಜೆಕ್ಟ್ ನಿಂದ ಕುಡಿಯೋ ನೀರಿನ ಶಾಶ್ವತ ಪರಿಹಾರ ದೊರಕಂತಾಗಬೇಕು. ಮತ್ತು ಈ ಒಂದು ಎತ್ತಿನಹೊಳೆ ಪ್ರಾಜೆಕ್ಟ್ ನಿಂದ ನೇತ್ರಾವತಿ ಭಾಗದ ನದಿ ಅವಲಂಬಿತ ಜನರಿಗೂ ಕೂಡ ಯಾವ ರೀತಿಯೂ ತೊಂದರೆ ಆಗಬಾರದು. ಮುಂದೊಂದು ದಿನ ಈ ಪ್ರಾಜೆಕ್ಟ್ ನಿಂದ ನೇತ್ರಾವತಿ ನದಿ ಭಾಗದ ಜನರಿಗೆ ಈ ಪ್ರಾಜೆಕ್ಟ್ ನಿಂದ ತೊಂದರೆ ಆಗಿದೆ ಅಂತ ಆದ್ರೆ ಈ ಪ್ರಾಜೆಕ್ಟ್ ಅನ್ನು ನಿಲ್ಲಿಸಬೇಕು. ಮತ್ತು ಬೇರೆ ಕಡೆಗಳಿಂದ ಬರಪೀಡಿತ ಜಿಲ್ಲೆಗಳಿಗೆ ನೀರು ತರುವ ಪ್ರಾಮಾಣಿಕ ಪ್ರಯತ್ನಗಳು ನಡೆಯಬೇಕು. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನೀರು ಬಹಳ ಪ್ರಮುಖವಾದಂತಹ ವಸ್ತು. ಮಳೆ ಕೊಯ್ಲು, ಅರಣ್ಯ ಬೆಳೆಸುವುದು ಮತ್ತು ಬಿದ್ದ ಮಳೆ ನೀರನ್ನು ಸದುಪಯೋಗಪಡಿಸಿಕೊಳ್ಳುವಂತ ಕಡೆಗೆ ಎಲ್ಲ ಜಿಲ್ಲೆಯ ಜನರು ಪ್ರಾಮಾಣಿಕ ಪ್ರಯತ್ನ ನಡೆಯಬೇಕು. ಮತ್ತು ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಸರ್ಕಾರಗಳು ರಾಜಕೀಯ ಮರೆತು ರಾಜ್ಯದ ಜನರ ಹಿತಕ್ಕಾಗಿ ಹಲವು ಕಠಿಣ ಕಾನೂನು ಮತ್ತು ನಿರ್ಧಾರಗಳನ್ನು ತರಬೇಕು, ನೀರನ್ನು ಉಳಿಸಬೇಕು. ಈ ಕೆಲಸ ಸರ್ಕಾರ ಮತ್ತು ಜನರು ಒಟ್ಟಿಗೆ ಕೈ ಜೋಡಿಸಿದ್ರೆ ಮಾತ್ರ ಸಾಧ್ಯ ಅಂತ ಹೇಳುತ್ತಾ, ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ನಾವು ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡಲು ನಮ್ಮ ಚಾನೆಲ್ನ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ಬೆಲ್ ಐಕನ್ನ ಒತ್ತಿ ನಮ್ಮ ಚಾನೆಲ್ನಲ್ಲಿ ಬರುವಂತಹ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರ್ತದೆ. ಈ ವಿಡಿಯೋನ ಇಲ್ಲಿವರೆಗೂ ವಾಚ್ ಮಾಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ.